ಅದು ನಾವು ಯಾವಾಗಲೂ ಇದು ನೋಡ್ರಿ, ಬಟ್ ಓವರಾಲ್ ಇಲೆಕ್ಷನ್ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅನಿಸಿಕೆ. ಬಂದ ಮೇಲೆ ಅದರ ಇಫೆಕ್ಟು 2020 ಚುನಾವಣೆಗೆ ಆಗೇ ಆಗುತ್ತದೆ ಡೆಫಿನೆಟ್ಲಿ, ಮತ್ತು ಬರೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಆಗ್ತದೆ ಇದ್ರ ಬಗ್ಗೆ ಇಫೆಕ್ಟು. ಇದನ್ನು ನಾವು ಭಾಳ ಸೀರಿಯಸ್ ಆಗಿದೆ ಪಾರ್ಟಿ ಫೋರಮ್ದಲ್ಲಿ, ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರಲ್ಲ. ಕೆಲವೇ ಕೆಲವು ವ್ಯಕ್ತಿಗಳು ಏನೊಂದು ಆರ್ಗ್ಯುಮೆಂಟ್ ಮಾಡ್ತಾರೆ, ಅದಕ್ಕೆ ಮಾತ್ರ ಮಾನ್ಯತೆ ಸಿಕ್ತು. ನಮ್ಮಂಥವ್ರು ರಾಜಕೀಯ ಅನುಭವ ಇದ್ದಂಥವ್ರು ಹೇಳಿದ್ದನ್ನು ಕಡೆಗಣಿಸ್ಬಿಟ್ರು ಅಲ್ಲ, ಅದೇ ಅನುಭವ ಆಗ್ತದೆ. ಹಿಂದೆಲ್ಲ ನಿತಿನ್ ಗಡ್ಕರಿ ಮತ್ತು ರಾಜನಾಥ್ ಸಿಂಗ್ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾಗ ನಿತಿನ್ ಗಡ್ಕರಿ ಅಂತಾರೆ ಇಂಡಿವಿಜುವಲ್ ಕರೆದು ಅರ್ಧ ಗಂಟೆ ತಾಸುಗಟ್ಟಲೆ ದಿಲ್ಲಿ ಕರೆದು ರಾಜ್ಯ ರಾಜಕಾರಣ ಬಗ್ಗೆ ಇವತ್ತೇನಾಗಿದೆ ನಾಳೆ ಏನಾಗಿದೆ ತಿಳ್ಕೊತಿದ್ರು. ಅನಂತಕುಮಾರ್ ಅಂತೂ ವಾರಕ್ಕೆ ಒಂದು ಎರಡು ಸಲ ಫೋನ್ ಮಾಡಿ, ಶೆಟ್ಟರ್ ಏನು ನಡೋದು, ಅಲ್ಲಿ ಏನು ನಡೋದು, ಇಲ್ಲಿ ನಡೋದು, ಉತ್ತರ ಕನ್ನಡದಾಗ ಏನು ನಡೋದು, ವಾಟ್ ಈಸ್ ಪೊಲಿಟಿಕಲ್ ಸಿನಿಯರ, ಪ್ರತಿ ಹಂತದಲ್ಲಿ ಫೀಡ್ಬ್ಯಾಕ್ ತೊಗೊತಿದ್ರು. ಇವತ್ತು ಆ ವ್ಯವಸ್ಥೆನೇ ಹೋಗ್ಬಿಟ್ಟಿದ್ದು, ಎಲ್ಲ ಸರ್ವೆ ರಿಪೋರ್ಟು, ಐ ಬಿ ರಿಪೋರ್ಟು, ಮತ್ತೊಂದು ಅಂಥೇಳಿ ಏಜೆನ್ಸಿ ರಿಪೋರ್ಟ್ ಅಂತೇಳಿ ಅಲ್ಲೇ ಡಿಸಿಷನ್ ಮೇಕಿಂಗ್ ಹಾಕೋ. ಇಲ್ಲಿ ಒಂದು 5 ನಿಮಿಷ ಕುಂತು ಇಲ್ಲಿ ಉಸ್ತುವಾರಿ ಬಂದಾರಲ್ಲಿ, ಇಲ್ಲಿ 5 ನಿಮಿಷ ನನ್ನ ಕೂಡ ಚರ್ಚೆ ಮಾಡೋಕೆ ಕೇಳಿರಿ. ಅವಾಗ ರಾಜ್ಯ ರಾಜಕಾರಣದಲ್ಲಿ ಯಾರು ಮಾಡಿಲ್ಲ, ಅದು ಒಂದು ಪದ್ಧತಿ ಹೋಗ್ಬಿಟ್ಟಿದ್ದೀಗೆ. ಕೆಲವೇ ಕೆಲವು ವ್ಯಕ್ತಿಗಳ ಹಿಡಿದಲ್ಲಿ ಪಾರ್ಟಿ ಸಿಕ್ಬಿಟ್ಟಿದೆ, ಅದರ ಪರಿಣಾಮ ಇವತ್ತು ಮಿಸ್ ಹ್ಯಾಂಡ್ಲಿಂಗ್ ಆಫ್ ದಿ ಇಲೆಕ್ಷನ್, ಅದ್ರ ಪರಿಣಾಮ ನೀವು ನೋಡ್ತೀರಿ. 13 ಅರೋಗನ್ಸಿನೂ ಬಂದದ್ದು ಎಲ್ಲ ನಮಗೆ ಗುರ್ತಿದೆ. ಯಾರು ಕನ್ಸಲ್ಟ್ ಯಾಕೆ ಮಾಡಬೇಕು, ಯಾಕೆ ತಿಳ್ಕೊಂಡವ್ರು, ಯಾಕೆ ಅವ್ರಿಗೆ ಯಾಕೆ ಮಾತಾಡ್ಬೇಕು ನಾವು ಅನ್ನೋವಂಥ ಅರೋಗನ್ಸಿನೂ ಬಂದದ್ದು. ಎಸ್ ಇಲ್ಲ, ಈಗ ಮತ್ತೆ ಯಾರು ಬರ್ತಿರ್ತಾರ ಮತ್ತು ಫೀಡ್ಬ್ಯಾಕ್ ಕೊಡ್ತಿರ್ತಾರ, ಹೆಚ್ಚು ಕಡಿಮೆ ಮನೆಯಲ್ಲಿ ಇರ್ತೀನಿ. ನಾ ಯಾವಾಗಲೂ ಕ್ಲಿಯರ್ಫೈ ಮಾಡಿದ್ದೀನಿ, ಅಂಡ್ ಕಂಡೀಷನ್ ಜಾಯ್ನ್ ಆಗಿದೆ ಕಾಂಗ್ರೆಸ್ಸಿಗೆ. ನಾವು ಯಾವುದೂ ಅಪೇಕ್ಷೆ ಇಟ್ಕೊಂಡು ಹೋಗಿಲ್ಲ, ನಾ ಏನಿರಲ್ಲ ಯಾವುದು ಅಪೇಕ್ಷೆ ಮಾಡ್ಕೊಂಡು ಹೋಗಿಲ್ಲ. ನಾನು ಯಾವಾಗಲೂ ಯಾವುದೇ ನೋಡಿ, ನಾವೊಂದು ರೀ ಅನ್ನೋದು ಪ್ರಯತ್ನಿಸಕ್ಕೆ ಹೋಗುದು ಬೇಡ. ರೀ ಅನ್ನೋದು ನಾ ಎಂದೂ ಲಾಬಿ ಮಾಡಕ್ಕೆ ಹೋಗಿಲ್ಲ ಅದಕ್ಕೂ. ಹೀಗಾಗಿ ಇವತ್ತು ನಾನು ಯಾವುದೂ ಕಂಡೀಷನ್ ಪುಟ್ ಅಪ್ ಮಾಡಿಲ್ಲ. ನಾ ಫ್ರ್ಯಾಂಕ್ ಅದೀನಿ ನೋಡಿ, ನಾ ಒಂದು ವ್ಯವಸ್ಥೆಯಲ್ಲಿ ಇರ್ತಿಲ್ಲ, ಆ ಪಾರ್ಟಿ ಒಂದು ವ್ಯವಸ್ಥೆಯಲ್ಲಿ ಇರ್ತೀನಿ. ನಾನು ಯಾವಾಗ ಬಿ ಜೆ ಪಿಲಿ ಇದ್ದಾಗ ಅದೇ ವ್ಯವಸ್ಥೆಯಲ್ಲಿ ಇದ್ದೆ, ಕಾಂಗ್ರೆಸ್ಲಿ ಇದ್ದಾಗ ಅದೇ ವ್ಯವಸ್ಥೆ. ನೀನು ಸಿ ಎಮ್ ನಿಮ್ಮ ಹೆಸರು ಸಿ ಎಮ್ ಬರ್ತಿದ್ದೆ ಅಂದರು, ನಾನು ಅದಕ್ಕೆ ಅದಕ್ಕೆ ಕ್ಲೇಮ ಮಾಡಿಲ್ಲ. ನಾನು ಅಂತ ಹೇಳಿದ್ದೇನೆ ಬಿ ಜೆ ಪಿ ಇದ್ದಾಗ ಕ್ಲೇಮ್ ಮಾಡಿದ್ದಿಲ್ಲ, ಬಂತು ಇಲ್ಲಿ ಒಟ್ಟ ಕ್ಲೇಮ್ ಮಾಡಿಲ್ಲ. ನಾನು ಯಾವುದು ಪುಟಪ್ ಮಾಡಿಲ್ಲ, ಮತ್ತು ಯಾರು ಆ ರೀತಿ ನಾನು ತಿಳಿಯೋಡೂ ಇಲ್ಲ. ನಮ್ಮ